ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು 2015. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟಿಂಗ್ ಮಾಡೋದು ತೋರಿಸ್ತೀನಿ. ಹಾಗೆ ಬೆಡ್ಶೀಟು ಮತ್ತು ಲುಂಗಿ ಅಂತ ಬರುತ್ತಲ್ವ, ಅದು ಅಂಚೋಲೆ ಕೂಡ ತೋರಿಸ್ತೀನಿ. ಮೊದಲಿಗೆ ಬ್ಲೌಸ್ ಕಟಿಂಗ್ ಮಾಡಿಬಿಡೋಣ. ನೋಡಿ, ಈ ರೀತಿ 1.5 ಇಂಚು ಮಾರ್ಜಿನ್ಗೆ ಬಿಟ್ಕೊಂಡು ಅವ್ರದ್ದು ರೆಡಿ ಮೆಜರ್ಮೆಂಟ್ ಬ್ಲೌಸ್ ಇದೆಯಲ್ವ, ಅದನ್ನು ಸೆಟ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಫಾರ್ಮುಲಾ ಪ್ರಕಾರ ಚೆಕ್ ಮಾಡ್ತೀನಿ. ನೀವು ಕೂಡ ಫಾರ್ಮುಲಾ ಕಲಿಬೇಕಂದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಾರ್ಮುಲಾವನ್ನು ತಿಳ್ಕೊಬೋದು. ಪೇ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, 8.5 ಇಂಚು ಉದ್ದದ ಸ್ಲೀವ್ಗೆ ನಾವು 3.5 ಇಂಚು ಲೈನನ್ನು ಹಾಕ್ತಾ ಇದ್ದೀವಿ, ಡೌನಿಂಗ್ ಲೈನನ್ನು ಹಾಕ್ತಾ ಇದ್ದೀವಿ. ಈ ರೀತಿ ಹಾಕಬೇಕಾಗತ್ತೆ. ಫಾರ್ಮುಲಾ ಪ್ರಕಾರ 3.5 ಇಂಚು ಡೌನಿಂಗ್ ಲೈನ್ ಬರುತ್ತೆ 8.5 ಇಂಚು ಉದ್ದದ ಸ್ಲೀವ್ಗೆ. ಅಲ್ಲಿ ನೋಡಿ ಡಿಸ್ಟೆನ್ಸ್ ಬಂದಿದೆ, ಒಂದು 1/2 ಇಂಚ್ ಡಿಸ್ಟೆನ್ಸ್ ಬಂದಿದೆ. ಕೈ ಸುತ್ತಳತೆ ಚೆಕ್ ಮಾಡೋಣ. 5.75 ರೆಡಿ ಇದೆ. 7.25 ಹಾರ್ಮೋಲ್ ಸುತ್ತಳತೆ ಬರಬೇಕಾಗತ್ತೆ, ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ ನಾವು ಹಾರ್ಮೋಲ್ಗೆ. ಅವ್ರದ್ದು ಒಂದು ಬ್ಲೌಸ್ ಕೂಡ ಕರೆಕ್ಟಾಗಿತ್ತು, ಡೌನಿಂಗ್ ಲೈನ್ ಮಾತ್ರ ಸ್ವಲ್ಪ ಚೇಂಜ್ ಇದೆ, 1/2 ಇಂಚು ವೇರಿಯೇಷನ್ ಬಂದಿದೆ ಅಷ್ಟೇ. ಇಲ್ಲಿ ನೋಡಿ, ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್, ಮಿಡ್ಲಲ್ಲಿ ನಾವು ಸೇಪನ್ನು ತೆಗಿಬೇಕಾಗುತ್ತೆ. ಈ ರೀತಿ ತೆಗಿಬೇಕಾಗುತ್ತೆ. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ, ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಶೇರ್ ಮಾಡಿದ್ದೀನಿ. ಮಧ್ಯದಲ್ಲಿ 1.75 ಇಂಚ್ಗೆ ನಾವು ಸೇಪನ್ನು ತೆಗಿಬೇಕಾಗುತ್ತೆ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಇರುವಾಗಲೇ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಇದು ಬಿಗ್ನರ್ಸ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಗೊತ್ತಿರಲ್ಲ, ಹಾಗಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಔಟರ್ ಲೈನ್ ಎಲ್ಲ ತೆಗೆದುಬಿಟ್ಟು ಇದು ನೋಡಿ, ಫೋಲ್ಡ್ ಮಾಡೋದಕ್ಕೆ 1.5 ಇಂಚು ಏಮಿಂಗ್ ಪಟ್ಟಿ ಏನು ಫೋಲ್ಡ್ ಮಾಡ್ತೀವಲ್ವ, ಇದು ಪ್ಲೇನ್ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಲ್ಲ, ಪ್ಲೇನ್ ಬ್ಲೌಸು. ಬ್ಲೌಸ್ ಸೈಜ್ ಬಂದು ತೋರಿಸ್ತೀನಿ, ಬ್ಲೌಸ್ ಕೂಡ ಕಟ್ ಮಾಡ್ತೀನಲ್ಲ, ತೋರಿಸ್ತೀನಿ ನಿಮಗೆ. ಈ ರೀತಿ 2 ಪೀಸ್ ಮಾತ್ರ ಸೇಪನ್ನು ತೆಗಿಬೇಕಾಗತ್ತೆ. ಈ ರೀತಿ ಶಾರ್ಪಾಗಿ ಎಡ್ಜ್ ಬರಬೇಕು ನೋಡಿ, ಆ ರೀತಿ ಸೇಪ್ ತೆಗಿಬೇಕಾಗತ್ತೆ. ನೆಕ್ಸ್ಟು ಕೆಳಗಡೆನೂ ಸಹ 1.5 ಇಂಚು ಮಾರ್ಜಿನ್ಗೆ ಲೈನ್ ಹಾಕಬೇಕಾಗತ್ತೆ. ಸ್ಲೀವ್ ಕಟ್ಟಿಂಗ್ ಆಯಿತು. ಇನ್ನು ಬ್ಲೌಸ್ದ ಅಗಲ ಮತ್ತು ಉದ್ದ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಂದರೆ ಏನಕ್ಕಪ್ಪ ಅಂದರೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಇದು, ಹಾಗಾಗಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ ಸೈಡ್ ಕರೆಕ್ಟಾಗಿ ಬರೋಲ್ಲ ಫ್ರೆಂಡ್ಸ್ ಮೆಜರ್ಮೆಂಟ್ ತೊಗೊಳಕ್ಕೆ. ಇದು ನೋಡಿ, ಸಿಂಗಲ್ ಲೇಯರ್ ಒಂದೇಳೆ ದಾರದಲ್ಲಿ ಲೆಮಿಂಗ್ ಮಾಡಿದರೆ ಬಿಚ್ಕೊಂಡ್ಬಿಟ್ಟಿದೆ ನೋಡಿ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಫ್ರೆಂಡ್ಸ್. ಸೇವಿಂಗ್ ಯಾವ ರೀತಿ ಮಾಡೋದಂತ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫ್ರಂಟ್ ಸೈಡಕ್ಕೆ ನಾವು ಮೆಜರ್ಮೆಂಟ್ ತೊಗೊಳಕ್ಕೆ ಹೋದರೆ ನೀಟಾಗಿ ಬರೋಲ್ಲ ಫ್ರೆಂಡ್ಸ್, ಎಕ್ಸ್ಪೆಂಡ್ ಆಗುತ್ತೆ ಅದು ಎಷ್ಟು ಎಳೆದ್ರು ಅಷ್ಟು. ಹಾಗಾಗಿ ನಾನು ಬ್ಲೌಸ್ದ ಅಗಲವನ್ನು ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ಮಾಡ್ಕೊತೀನಿ. ಯಾವ ರೀತಿ ಅಂದರೆ ನೋಡಿ, ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ, ಅಂದರೆ ಡೀಪ್ ಸ್ವಲ್ಪ ಕಡಿಮೆ ಇಟ್ಕೊಂಡವ್ರೆ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಕೂಡ ನಾವು ಮೆಜರ್ಮೆಂಟ್ ಮಾಡ್ಕೋಬೋದು. ಕ್ರಾಸ್ ಕಟ್ಟಿಂಗ್ ಇದ್ದಾಗ ಮಾತ್ರ ಈ ರೀತಿ ತೊಗೋಬೋದು, ಎಲ್ಲ ಬ್ಲೌಸ್ಗೂ ತೊಗೊಳೋದ್ರಿನ ಅವಶ್ಯಕತೆ ಇಲ್ಲ. ಇವ್ರದ್ದು ಒಂದು ಬ್ಲೌಸು ರೆಡಿ, 10.5 ಇದೆ. 1.5 ಇಂಚ್ ಮಾರ್ಜಿನ್ ಸೇರಿಸಿ 12 ಇಂಚ್ ಆಗುತ್ತೆ. 12 ಇಂಚು ಬ್ಲೌಸ್ ಅಗಲವನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡಬೇಕು, ಅದು ತೋರಿಸ್ತೀನಿ ಯಾವ ರೀತಿ ಅಂತ. 10.5 + 1.5 ಮಾರ್ಜಿನ್ 12. ಬ್ಲೌಸ್ದ ಉದ್ದ ಇವ್ರದ ಒಂದು ಸೈಜ್ಗೆ ಎಷ್ಟು ಬರುತ್ತೆ ನಾನು ಅಂದಾಜು ಹಾಕಿದ್ದೀನಿ, ಹಾಗೆ ಬ್ಲೌಸಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ನಾನು ಹಾಕಿರೋದಕ್ಕಿಂತ ಉದ್ದ ಇದ್ದರೂ ಕೂಡ ನಾನು ಏನು ಜಾಸ್ತಿ ತೊಗೊಳೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಬಟ್ಟೆ ತುಂಬ ಕಡಿಮೆ ಇದೆ. ಹಾಗಾಗಿ 1/2 ಇಂಚ್ ಕಡಿಮೆ ಆದರೂ ಕೂಡ ತೊಂದರೆ ಇಲ್ಲ, ಯಾಕಂದರೆ ಇದು ಕ್ಯೂನಿ ಪೀಸ್ ಅಂತ ಏನು ಹೇಳ್ತೀವಲ್ವ, ಕ್ಯೂನಿ ಪೀಸ್ ಇದು ಬ್ಲೌಸ್ ಪೀಸು. ಮೆಜರ್ಮೆಂಟಿಗೆ ಕೊಟ್ಟಿರೋದು ಕಾಟನ್ ಬ್ಲೌಸ್, ಆ ಥರ ಇದ್ದಾಗ ಮಾತ್ರ ತೊಗೊಳ್ಳೇಬೇಕು ಕರೆಕ್ಟಾಗಿ. ಇದು ಬಂದು ನೋಡಿ, 15 ರೆಡಿ ಇದೆ, ನಾವು 16 ತೊಗೋಬೇಕು. 16 ತೊಗೊಳೋಕ್ಕೆ ಬಟ್ಟೆ ಸಾಲಲ್ಲ ಫ್ರೆಂಡ್ಸ್, ಈಗ ತುಂಬ ಕಡಿಮೆ ಇದೆ. ಹಾಗಾಗಿ ನಾನು 15.5 ಮಾತ್ರ ತೊಗೊತೀನಿ. ಬ್ಯಾಕ್ ಸೈಡ್ ನೆಕ್ ಬಂದು 8 ಇದೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ರೆಡಿ ಬಂದು ಅವ್ರದ್ದು ಬ್ಲೌಸು 15 ಬರುತ್ತೆ ಫ್ರೆಂಡ್ಸ್, 15.5 ಇಟ್ಟಿದ್ದೀನಿ. ಅಂದರೆ ಶೋಲ್ಡರ್ ಕೂಡ ಸ್ವಲ್ಪ ಕಡಿಮೆ, 1/2 ಇಂಚಲ್ಲಿ ಹಿಡಿಬೇಕಾಗುತ್ತೆ. ಕೆಳಗಡೆ ಪಟ್ಟಿ ಕೊಡಬೇಕಾದ್ರೂ 1/2 ಇಂಚಲ್ಲಿ ಹಿಡಿಬೇಕಾಗುತ್ತೆ. ಹಾಗಾಗಿ ಇವ್ರದ ಸೈಜ್ಗೆ ಶೋಲ್ಡರ್ ಮಾಮೂಲಿ 6, ಶೋಲ್ಡರ್ ಡೌನ್ ಕೂಡ 6 ಬರುತ್ತೆ. ಬ್ರಾಡು ಕಡಿಮೆ ಇಟ್ಕೊಂಡಿರೋದ್ರಿಂದ ಬ್ಯಾಕ್ ನೆಕ್ ಮೇಲೆ 2.5, ಕೆಳಗನೆ 2.5 ತೊಗೊಂಡಿದ್ದೀನಿ. ಇಲ್ಲಿ ಈ ಮೂಲೆಯಿಂದ 1.5 ಇಂಚಿಗೆ ಒಂದು ಮಾರ್ಕು. ಇದು ಬ್ಯಾಕ್ ಸೈಡ್ ಅಲ್ವಾ, ಹಾಗಾಗಿ ಫ್ರಂಟ್ ಸೈಡ್ ಆದರೆ 1 ಇಂಚ್ ಬರುತ್ತೆ. ಇದು 1.5 ಇಂಚ್ ನಾನು ಮಾರ್ಕನ್ನು ಮಾಡಿದ್ದೀನಿ. ಈಗ ಔಟರ್ ಲೈನ್ ಎಲ್ಲ ಕಟ್ ಮಾಡಿಬಿಡೋಣ. ನೆಕ್ ಎಲ್ಲ ಆಮೇಲೆ ಕಟ್ ಮಾಡಿದ್ರೆ ಆಯಿತು.
ಇದು ಹಾಫ್ ಇಂಚ್ ಇದೆ ಅನ್ನುವಷ್ಟೊತ್ತಿಗೆ ನಾವು ಜಾಯಿಂಟ್ ಮಾಡಬೇಕಾಗತ್ತೆ. ಆಮೇಲೆ ಇದು ಎರಡು ಎರಡೂವರೆ ಇಂಚಿಂದ ಸ್ಟಾರ್ಟ್ ಆಗಬೇಕು ಸೇಪ್ ತೆಗೆಯುವಂಥ ಲೈನ್. ಎಲ್ಲ ಬ್ಲೌಸ್ಗೂ ಅಷ್ಟೇ, 30 ಸೈಜ್ 30 ಇಂದ 34 ವರೆಗೂ ನಾವು ಒಂದು ಎರಡೂವರೆಯಿಂದ ತೊಗೋಬೇಕಾಗತ್ತೆ. ಇಲ್ಲಿ 40+ ಆದ ನಂತರ 3ರಿಂದ ಸ್ಟಾರ್ಟ್ ಆಗಬೇಕಾಗತ್ತೆ ಸೇಪ್ ತೆಗೆಯುವಂಥ ಒಂದು ಲೈನ್. ಬಾಡಿ ಫಿಟ್ಟಿಂಗ್ ಲೈನು ಮತ್ತು ಮಾರ್ಕ್ ಕೂಡ ಹಾಕಿದ್ದೀನಿ. ಈಗ ನೋಡಿ, ಬ್ಯಾಕ್ ಪಾರ್ಟ್ ತೊಗೊಂಡು ಈ ರೀತಿ ಕ್ರಾಸಲ್ಲಿ ಸೆಟ್ ಮಾಡಬೇಕಾಗತ್ತೆ ಫ್ರಂಟ್ ಪಾರ್ಟ್ಗೆ. ಶೋಲ್ಡರ್ ಕರೆಕ್ಟಾಗಿರಬೇಕು, ಫ್ರಂಟ್ ಪಾರ್ಟು ಹೇಗಿದ್ರೂ ನಡೆಯುತ್ತೆ, ಕಟ್ ಮಾಡ್ತೀವಲ್ವಾ, ಹಾಗಾಗಿ ತೊಂದರೆ ಇಲ್ಲ. ಶೋಲ್ಡರ್ ಮಾತ್ರ ಕರೆಕ್ಟಾಗಿ ಸೆಟ್ ಮಾಡಬೇಕು. ತುಂಬ ಗಾಳಿ ಬಿಟ್ಟಿದೆ, ಹಾಗಾಗಿ ನಾನು ಇಲ್ಲಿ ಒಂದು ಸೂಜಿ ಹಾಕ್ತೀನಿ, ಸೂಜಿ ಅಥವಾ ಗುಂಡು ಸೂಜಿ ಹಾಕ್ಕೋಬೋದು. ಇದಾದ ನಂತರ ನೆಕ್ಸ್ಟ್ ಬ್ಲೌಸು ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಕ್ರಾಸಲ್ಲಿ ಇಟ್ಕೊಂಡಿದ್ದೀನಿ ನಾನು, ಕ್ರಾಸ್ ಕಟ್ಟಿಂಗ್ ಬ್ಲೌಸು ಇದೇ ರೀತಿ ನೀವು ಕಟ್ ಮಾಡಬೇಕಾಗತ್ತೆ. ಈ ರೀತಿ ಕಟ್ ಮಾಡಬೇಕು, ಹುಷಾರಾಗಿ ಕಟ್ ಮಾಡಬೇಕು, ಯಾಕಂದರೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಬಾರ್ದು, ಜಾಯಿಂಟ್ ಇರುತ್ತಲ್ವ ಅದು ಕೂಡ ಓಪನ್ ಆಗಿಬಿಡುತ್ತೆ. ಇನ್ನು ಬಾಡಿ ಫಿಟ್ಟಿಂಗ್ ಮಾರ್ಜಿನ್ಗೆ ಲೈನು. ನೆಕ್ಸ್ಟು ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ಹಾಕ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ನಾವು ಮೇಲೆ ತೊಗೋಬೇಕು, ಬ್ಯಾಕ್ ಪಾರ್ಟ್ ಕೆಳಗೆ ಹಾಕಬೇಕು. ಆಮೇಲೆ ನೆಕ್ದ ವಿಡ್ತ್ ಮಾರ್ಕ್ ಮಾಡಿದ್ದೀನಿ, ಜಾಸ್ತಿ ಬಟ್ಟೆ ಇಲ್ದಿರೋ ಕಾರಣ ಅದು ಗೊತ್ತಾಗಲ್ಲ, ಹಾಗಾಗಿ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಸೂಜಿ ಕೂಡ ಹಾಕ್ತಾ ಇದ್ದೀನಿ, ಗಾಳಿ ಬಿಟ್ಟಿದೆ ಅಲ್ವಾ, ಹಾಗಾಗಿ ಕರೆಕ್ಟಾಗಿ ಮಾರ್ಕ್ ಮಾಡೋದಕ್ಕೆ ಬರಲ್ಲ. ನೆಕ್ ಡೌನ್ 6.5, ನೆಕ್ ವಿಡ್ತ್ ಕೆಳಗಡೆ ಮಾತ್ರ ನಾನು 3 ತೊಗೊತೀನಿ, ಮೇಲೆ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ತೊಂದರೆ ಇಲ್ಲ, ಲೈನ್ ಹಾಕ್ತೀನಿ ಅಷ್ಟೇ. ಇನ್ನು ಹಾರ್ಮೋಲಲ್ಲಿ ಬ್ಯಾಕ್ ಪಾರ್ಟ್ ಆಲ್ರೆಡಿ ಕಟ್ಟಿಂಗ್ ಆಗಿದೆ, ಫ್ರಂಟ್ ಪಾರ್ಟ್ಗೆ ಸ್ಕ್ವೇರ್ ಹಾಕಿಬಿಟ್ಟು ನಾನು 1 ಇಂಚಿಗೆ ಮಾರ್ಕ್ ಮಾಡಬೇಕಲ್ವ, 1 ಇಂಚಿಗೆ ಸೇಪ್ ತೆಗೆಯೋದಕ್ಕೆ ಮಾರ್ಕನ್ನು ಮಾಡ್ತೀನಿ. ಇನ್ನು ಕೆಳಗಡೆ ಒಂದು 1/2 ಇಂಚಿ ಒಂದು ಲೈನ್ ಹಾಕಬೇಕು. ಬ್ಲೌಸ್ದ ಲೆಂತ್ ಬ್ಯಾಕ್ ಪಾರ್ಟಲ್ಲಿ ಕಡಿಮೆ ಇದೆ, ಫ್ರಂಟ್ ಪಾರ್ಟಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. 15 ಇಂಚಿಗೆ ನಾವು ಒಂದು ಲೈನನ್ನು ಹಾಕ್ಬಿಡೋಣ. ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ಹಾಗೆ ಒಂದು ಅಂದಾಜು ಮೇಲೆ ಹಾಕ್ತೀನಿ ನೋಡಿ. ಈ ರೀತಿ ಒಂದು ಲೈನ್ 1/2 ಇಂಚು ಲೈನನ್ನು ಹಾಕಿದ್ದೀನಿ. ಇಲ್ಲಿಂದಲೇ ಕ್ರಾಸ್ ಬೆಲ್ಟ್ ಪೆಟ್ಟಿಗೆ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾರ್ಮಲ್ ರೆಗ್ಯುಲರ್ ಬ್ಲೌಸಲ್ಲಿ ಏನು ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ. ಬಾಡಿ ಫಿಟ್ಟಿಂಗ್ ಲೈನ್ ಕೂಡ ಹಾಕಿದ್ದೀನಿ. ಈಗ ಕ್ರಾಸ್ ಬೆಲ್ಟ್ ಪೆಟ್ಟಿ ಮಾರ್ಕ್ ಮಾಡಿದ್ವಲ್ವ, ಅದೆಲ್ಲ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ನೆಕ್ಸ್ಟು ಡಾಟ್ ದ ವಿಡ್ತು, ಸ್ಟಾರ್ಟಿಂಗ್ ಡಾಟು, ಸ್ಟಾರ್ಟಿಂಗ್ ಡಾಟ್ 3, ಡಾಟ್ ದ ವಿಡ್ತು 2.5. ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಡಾಟ್ಗೆ ಈ ರೀತಿ ಮಾರ್ಕ್ ಮಾಡಬೇಕಾಗತ್ತೆ. ಆಮೇಲೆ ಮಿಡಲ್ಗಿಂತ ಒಂಚೂರು ಕೆಳಗೆ ಈ ಒಂದು ಮಾರ್ಕು. ಈಗ ಫ್ರಂಟ್ ನೆಕ್ ಕಟ್ ಮಾಡೋಣ. ನೆಕ್ಸ್ಟು ಬ್ಯಾಕ್ ಸೈಡ್ ನೆಕ್ಕು, ಜಾಸ್ತಿ ಡೀಪ್ ಇಲ್ಲ, ಬ್ರಾಡ್ ಇಲ್ಲ. ಮೇಲೆ ನೆಕ್ ವಿಡ್ತ್ 2.5, ಕೆಳಗಡೆನೂ ಸಹ 2.5 ಇಟ್ಟಿದ್ದೀನಿ. ಬ್ಯಾಕ್ ನೆಕ್ ಕೂಡ ಕಟ್ ಮಾಡಿ ಆಯಿತು. ಈಗ ಹಾರ್ಮೋಲಲ್ಲಿ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಆಲ್ರೆಡಿ ಕಟ್ ಮಾಡಿದ್ವಿ, ಫ್ರಂಟ್ ಪಾರ್ಟಲ್ಲಿ 1 ಇಂಚಿಗೆ ಕಟ್ ಮಾಡಾಯಿತು. ಈಗ ಮಾರ್ಕ್ ಕೂಡ ಮಾಡಿ ಆಯಿತು ಡಾಟ್ ಹಿಡಿಯೋದಕ್ಕೆ. ಸ್ಲೀವ್ ಕಟ್ಟಿಂಗ್ ಕೂಡ ಆಗಿದೆ. ನೆಕ್ಸ್ಟ್ ಈ ಒಂದು ಪೀಸಲ್ಲಿ ಬರೀ 2 ಪೀಸ್ ಮಾತ್ರ ನಮಗೆ ಕ್ರಾಸ್ ಬೆಲ್ಟ್ ಪಟ್ಟಿ ಸಿಗುತ್ತೆ, ತುಂಬ ಕಡಿಮೆ ಇರೋದ್ರಿಂದ. ಇದು ನೋಡಿ, ಒಂದು ಬೆಡ್ಶೀಟು, 2 ಲುಂಗಿ ಅಂತೇನು ಹೇಳ್ತೀವಲ್ವ, ಅದನ್ನ ಸೈಡ್ ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ. ಹಾಗೆ ಎಡಿಷ್ನಲ್ ಪೀಸನ್ನ ಯಾವ ರೀತಿ ಜಾಯಿಂಟ್ ಮಾಡೋದು ನೋಡಿ. ಮೇನ್ ಫ್ಯಾಬ್ರಿಕಲ್ಲಿ ನನಗೆ 2 ಪೀಸ್ ಮಾತ್ರ ಸಿಕ್ಕಿದೆ, ಇನ್ನು 4 ಪೀಸ್ ಬೇರೆ ಫ್ಯಾಬ್ರಿಕಲ್ಲಿ ಬಂದಿದೆ. ಎಮ್ಮಿಂಗ್ ಮಾಡೋದಕ್ಕೆ ಓಕ್ ಪಟ್ಟಿ, ಕಜ ಪಟ್ಟಿಗೆ ಕೂಡ ಬಟ್ಟೆ ಮೇನ್ ಫ್ಯಾಬ್ರಿಕಲ್ಲಿ ತೊಗೊಳ್ಳೇಬೇಕು, ಹೇಗಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು. ಈ ರೀತಿ ಬಂದಾಗ ಬಿಗ್ನರ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ, ಈ ರೀತಿ ಮೇನ್ ಫ್ಯಾಬ್ರಿಕನ್ನು ಇಟ್ಕೋಬೇಕಾಗತ್ತೆ. ನಂತರ ಹೈಡ್ ಆಗುವಂಥ ಫ್ಯಾಬ್ರಿಕ್ ಯಾವುದು, ಶೋ ಆಗುವಂಥ ಫ್ಯಾಬ್ರಿಕ್ ಯಾವುದು ನೋಡ್ಕೋಬೇಕು. ನಾನು ಇಲ್ಲಿ ಬ್ಲ್ಯಾಕನ್ನು ಹೈಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಗ್ರೀನನ್ನು ಶೋ ಆಗೋದಕ್ಕೆ ಇಷ್ಟಪಡ್ತೀನಿ, ಶೋ ಆಗಿ ಕಾಣೋದಕ್ಕೆ ಅಂದರೆ ಔಟ್ಸೈಡ್ ಕಾಣೋದಕ್ಕೆ. ಇದು ಹೈಡ್ ಆಗುತ್ತೆ, ಕಾಣಿಸುವಂಥದ್ದು ಮೇಲೆ ಬರಬೇಕಾಗತ್ತೆ. ಒಂದು ಮೇನ್ ಫ್ಯಾಬ್ರಿಕ್ ಕಾಣಿಸ್ಬೇಕು, ಇನ್ನೊಂದು ಈ ರೀತಿ ಇದು ಕಾಣಿಸ್ಬೇಕು. ಮ್ಯಾಚಿಂಗ್ ಫ್ಯಾಬ್ರಿಕ್ ಸಿಕ್ಕಿಲ್ಲ, ಬಟ್ಟೆ ಕಡಿಮೆ ಇದೆ, ಇದ್ರ ಮ್ಯಾಚಿಂಗು ನನ್ನ ಹತ್ರ ಕೂಡ ಇರಲಿಲ್ಲ.
ಯಾವುದು ಉಳಿದಿದೆಯೋ ಲೈನಿಂಗಲ್ಲಿ ಅದನ್ನು ಹಾಕಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಕ್ಬೋದು ಫ್ರೆಂಡ್ಸ್, ತೊಂದರೆ ಇಲ್ಲ. ನೋಡಿ, ಈ ರೀತಿ ಮೇನ್ ಫ್ಯಾಬ್ರಿಕ್ ಮಧ್ಯದಲ್ಲಿರಬೇಕು. ಹೈಡ್ ಆಗುವಂಥದ್ದು ಒಂದು ಸೈಡು, ಶೋ ಆಗುವಂಥದ್ದು ಒಂದು ಸೈಡ್, ಈ ರೀತಿ ಬರಬೇಕಾಗತ್ತೆ. ಕರೆಕ್ಟಾಗಿ ನಾವು ಫಸ್ಟ್ ಸೆಟ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕಾಗುತ್ತೆ. ಎಕ್ಸ್ಪರ್ಟ್ ಟೈಲರ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಿಗ್ನೆಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಒಂದು ಕಿನರಿನ ಹಾಕಬೇಕಾಗುತ್ತೆ. ಅಪೋಸಿಟ್ ಸೈಡ್ ಎರಡು ಕರೆಕ್ಟಾಗಿ ಬಂದಿದೆ. ನಾನು ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ. ಸ್ಟಿಚ್ ಮಾಡಿದಾದ್ಮೇಲೆ ತೋರಿಸ್ತೀನಿ. ಮೊದಲಿಗೆ ಡಾಟ್ಸನ್ನು ಇಟ್ಬಿಡೋಣ. ಇದು ಡಾಟ್ಸ್ ಬಂದು 40 ಸೈಜ್ ಅಲ್ವಾ, ಅಲ್ಲಿ 2.5 ಇಂಚಿಗೆ ನಾವು ಡಾಟನ್ನು ಇಡಬೇಕಾಗುತ್ತೆ. ಅಲ್ಲಿ ನಾನು ಟೇಪಲ್ಲಿ ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್, ಟೇಪಲ್ಲಿ ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ನೋಡಿ, ಈ ರೀತಿ 2.5, 2, 3 ಈ ಥರ ಅಲ್ಲೊಂದು ಮಾರ್ಕು, ಹಾರ್ಮೋಲ್ ಡಾಟ್ಸು ಎಲ್ಲದಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಪದೇ ಪದೇ ಟೇಪ್ ಹಿಡಿಯುವಂಥ ಅವಶ್ಯಕತೆ ಬರೋದಿಲ್ಲ. ನೀವು ಕೂಡ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಈಗ ಫಸ್ಟ್ ಒಂದು ಡಾಟ್ ಆಯ್ತಲ್ವ, ಸೆಕೆಂಡ್ ಒಂದು ಡಾಟ್ ಕೂಡ 2.5 ಇಂಚಿಗೆ ಇಡಬೇಕಾಗತ್ತೆ. ನೆಕ್ಸ್ಟ್ ಹಾರ್ಮೋಲಲ್ಲಿ ಇರುವಂಥ ಡಾಟ್ ಕೂಡ ನೋಡಿ, ಅಲ್ಲಿ ಆ ಒಂದು ಮೆಜರ್ಮೆಂಟಿಗೆ ನಾನು ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಸೈಡ್ ಕೂಡ ಡಾಟ್ಸ್ ಇಡಿದ ನಂತರ ಕ್ರಾಸ್ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀನಿ. ಸೆಕೆಂಡ್ ಒಂದು ಡಾಟ್ ಅವಾಗ ಸೇಮ್ ಬರುತ್ತೆ ಫ್ರೆಂಡ್ಸ್, ಡಾಟ್ಸ್ ಸ್ಟಿಚ್ ಮಾಡೋದಕ್ಕೆ ಸೇಮ್ ಬರುತ್ತೆ. ಆ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ, ಇಲ್ಲಾಂದರೆ ಪದೇ ಪದೇ ಟೇಪ್ ಹಿಡಿಯಬೇಕಾಗತ್ತೆ, ಸುಮ್ಮನೆ ಟೈಮ್ ವೇಸ್ಟ್. ಹಾಗಾಗಿ ಆ ರೀತಿ ಆ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಈಗ ನೋಡಿ, ಎರಡೂ ಸೈಡು ಕರೆಕ್ಟಾಗಿ ಬಂದಿದೆ. ನಾರ್ಮಲಿಗೆ ಯಾವ ರೀತಿ ಕ್ರಾಸ್ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಆ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ಈ ರೀತಿ ಅಡಿಷ್ನಲ್ ಪೀಸ್ಗಳನ್ನು ಜಾಯಿಂಟ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಸ್ಟಿಚಿಂಗ್ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದ ನಂತರ ಇನ್ನೂ ಫಿನಿಷಿಂಗ್ ಆಗಿಲ್ಲ, ಹೂಕ್ಸು ಎಮ್ಮಿಂಗ್ ಎಲ್ಲ ಮಾಡಬೇಕು. ನೋಡಿ, ಕಂಪ್ಲೀಟಾಗಿ ಫಿನಿಷಿಂಗ್ ಆದ ನಂತರ ಈ ರೀತಿ ಬಂದಿದೆ. ಇನ್ನು ಕ್ರಾಸ್ ಬೆಲ್ಟ್ ಪಟ್ಟಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಇವ್ರದ್ದು ಪೈಪಿಂಗ್ ಏನು ಹೇಳಿರಲಿಲ್ಲ ಫ್ರೆಂಡ್ಸ್, ಎಮ್ಮಿಂಗ್ ಹೇಳಿದ್ರಲ್ವ, ಎಮ್ಮಿಂಗ್ ಪಟ್ಟಿ ಕೊಟ್ಟಿದ್ದೀನಿ ನಾನು. ಎಮ್ಮಿಂಗ್ ಮಾಡಬೇಕಿನ್ನು ಈ ರೀತಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿದರೆ ಅದು ಕೂಡ ಫಿನಿಷಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಪಟ್ಟಿ ನೋಡೋಣ. ಈ ರೀತಿ ಬಂದಿದೆ ಕ್ರಾಸ್ ಬೆಲ್ಟ್ ಪಟ್ಟಿ. ನೋಡಿ, ಈ ರೀತಿ ಬಂದಿದೆ. ಮ್ಯಾಚಿಂಗು ಫ್ಯಾಬ್ರಿಕ್ ಇಲ್ಲದೇ ಇರೋ ಕಾರಣ ನಾನು ಯಾವುದಿದೆಯೋ ನನ್ನ ಕಡೆ ಅದು ಹಾಕಿದ್ದೀನಿ. ಈಗ ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲುಂಗಿಗೆ ಸೀದಾ ಉಲ್ಟಾ ನೋಡಿಕೊಂಡು, ಇದೇನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಏನಿರಲ್ಲ. ಆದರೂ ಒಂದು ಟಿಪ್ಸ್ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ ನಂತರ ರಫ್ ಮಾಡಬೇಕು. ರಫ್ ಮಾಡಿದ ನಂತರ ಸ್ಟಿಚಿಂಗ್ ಮಾಡಿ ಡಬಲ್ ಫೋಲ್ಡ್ ಮಾಡಬೇಕಾಗತ್ತೆ. ಮೊದಲಿಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ ನಂತರ ನೋಡಿ, ಈ ರೀತಿ 1/2 ಇಂಚ್ ಫೋಲ್ಡ್ ಮಾಡಿ, 1/2 ಅಥವಾ 1/4 ಇಂಚು ನಿಮಗೆ ಎಷ್ಟು ಅಗಲ ಸ್ಟಿಚ್ ಮಾಡಬೇಕಂತ ಅನಿಸುತ್ತೆ ಅಷ್ಟು. ಈ ರೀತಿ ಕಂಟಿನ್ಯೂಸ್ ಆಗಿ ನಾವು ಸ್ಟಿಚ್ ಮಾಡ್ಬೋದು, ಮಿಷಿನ್ ಸ್ಟಾಪ್ ಮಾಡಿದಂಗೆ ಸ್ಟಿಚ್ ಮಾಡ್ಬೋದು. ತುಂಬ ಪ್ರಾಕ್ಟೀಸ್ ಇರೋರಿಗೆ ಅದು ಬರುತ್ತೆ. ಈ ರೀತಿ ನೋಡಿ, ಎಬ್ಬೆರಳಲ್ಲಿ ಫೋಲ್ಡ್ ಮಾಡಬೇಕು. ಅಲ್ಲಿ ತೋರ್ ಬೆರಳಲ್ಲಿ ಒಂದು ಫೋಲ್ಡ್ ಮಾಡಬೇಕು, ಇಲ್ಲಿ ಎಬ್ಬೆರಳಲ್ಲಿ ಇನ್ನೊಂದು ಫೋಲ್ಡ್ ಮಾಡಿ ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು. ಈ ಒಂದು ಟಿಪ್ಸ್ ಗೊತ್ತಿರಲ್ಲ ಎಲ್ರಿಗೂ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. 2 ಲುಂಗಿ 1 ಬೆಡ್ಶೀಟ್ ಕೊಟ್ಟಿದ್ರಲ್ವ, ಈಗ 1 ಲುಂಗಿ ಆಯಿತು. ಇನ್ನೊಂದು ಲುಂಗಿ ಕೂಡ ಸೈಡಲ್ಲಿ ಸ್ಟಿಚ್ ಮಾಡ್ತೀನಿ. ಈ ರೀತಿ
ಹೊಸದಾಗಿ ಯಾರೆಲ್ಲ ನೋಡ್ತಾ ಇರೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ತೀರಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಎಬ್ಬೆರಳಿಂದ ಒಂದು ಫೋಲ್ಡಲ್ಲಿ ನಾನು ಕೊಡ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಆಗಿರುತ್ತೆ, ಎರಡನೇ ಫೋಲ್ಡ್ ಎಬ್ಬೆರಳಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ. ಇನ್ನು ಬೆಡ್ ಸೀಟ್ ಇದು ಬಂದು ದಿವಾನ ಸೈಜ್ ಬೆಡ್ ಶೀಟು. ಇದು ಕೂಡ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ರು ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹೇಳಿರುವಂಥ ಟಿಪ್ಸ್ಗಳು ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಂದು ಇನ್ನೊಂದು ಕುಕಿಂಗ್ ಚಾನಲ್ ಕೂಡ ಇದೆ ಫ್ರೆಂಡ್ಸ್. ಕುಕಿಂಗ್ ಚಾನಲ್ದ ಹೆಸರು ಮಧು 2015 ಕುಕಿಂಗ್ ಚಾನಲ್ ಅಂತ. ನೀವು ಕುಕಿಂಗ್ ಇಷ್ಟಪಡೋರು, ಉತ್ತರ ಕರ್ನಾಟಕದ ಅಡುಗೆಗಳನ್ನು ಇಷ್ಟಪಡೋರು ಆ ಒಂದು ಚಾನಲ್ಗೆ ವಿಸಿಟ್ ಮಾಡ್ಬೋದು. ಚಾನಲ್ದ ನೇಮ್ ಮಧು 2015 ಕುಕಿಂಗ್ ಚಾನಲ್. ಅಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ತುಂಬ ಸಿಂಪಲ್ ಆದಂಥ ಸರಳವಾದಂಥ ಅಡುಗೆಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳು ಕಲಿಬೇಕು ಅಂತ ಇದ್ದರೆ, ಹಾಗೆ ಹೊಸದಾಗಿ ಯಾರೆಲ್ಲ ಅಡುಗೆಗಳನ್ನು ಕಲಿತಾ ಇದೆ ಆ ಒಂದು ಚಾನಲ್ನ ವಿಸಿಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.